ಹೆಲೋ ಎವ್ರಿವಾನ್, ಇವತ್ತು ನಾನು ನಿಮಗೆ ಸೇಲ್ಸ್ ಇನ್ವಾಯ್ಸ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಬೀಮಿಟ್ ಸಾಫ್ಟ್ವೇರ್ನಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಸೊ ನಾನೀಗ ಓಪನ್ ಇಟ್ಟಿರೋ ವಿಂಡೋ ಸೇಲ್ಸ್ ಇನ್ವಾಯ್ಸ್ ಇದ್ದಾಗಿರ್ತದೆ. ಸೊ ಈ ಸೇಲ್ಸ್ ಇನ್ವಾಯ್ಸನ್ನು ಹೇಗೆ ಓಪನ್ ಮಾಡ್ಬೋದು ಅಂದರೆ, ನೀವು ಕಂಟ್ರೋಲ್ ಎಸ್ ಕೊಡುವ ಮೂಲಕ ಕೂಡ ಓಪನ್ ಮಾಡ್ಬೋದು. ಬಿಕಾಸ್ ಕಂಟ್ರೋಲ್ ಎಸ್ ಅನ್ನೋದು ಸೇಲ್ಸ್ ಇನ್ವಾಯ್ಸನ್ನು ಓಪನ್ ಮಾಡುವ ಶಾರ್ಟ್ಕಟ್ ಕೀ ಆಗಿರುತ್ತೆ. ಅದರ್ವೈಸ್ ನೀವು ಕಸ್ಟಮ್ ಟೂಲ್ ಬಾರಲ್ಲಿ ಈ ಸೇಲ್ಸ್ ಅಂತ ಆಪ್ಷನ್ಗೆ ಕ್ಲಿಕ್ ಮಾಡುವ ಮೂಲಕ ಕೂಡ ಓಪನ್ ಮಾಡ್ಬೋದು. ಇನ್ನೊಂದು ವೇ ಏನಂದರೆ, ನಿಮ್ಮ ಮೆನು ಬಾರಲ್ಲಿ ಇನ್ವೆಂಟ್ರಿ ಅಂತ ಆಪ್ಷನ್ ನೋಡ್ಬೋದು. ಆ ಇನ್ವೆಂಟ್ರಿ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ನೀವು ಇನ್ವಾಯ್ಸ್ ಅಂತ ಆಪ್ಷನ್ ನೋಡ್ಬೋದು. ಆ ಇನ್ವಾಯ್ಸ್ ಒಳಗಡೆ ಸೇಲ್ಸ್ ಇನ್ವಾಯ್ಸ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡುವ ಮೂಲಕ ಕೂಡ ನೀವು ಸೇಲ್ಸ್ ಇನ್ವಾಯ್ಸನ್ನು ಓಪನ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಲೋಡ್ ಮಾಡಿ ಇಟ್ಟಿದ್ದೇನೆ ಸೇಲ್ಸ್ ಇನ್ವಾಯ್ಸನ್ನು. ಸೊ ನೀವು ಯಾವುದೇ ಎಂಟ್ರಿ ಕೊಡಬೇಕಾದ್ರೂ ನೀವು ಫಸ್ಟಿಗೆ ಆ್ಯಡ್ ಅಂತ ಬಟನ್ಗೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ಆ್ಯಡ್ ಬಟನ್ಗೆ ಶಾರ್ಟ್ಕಟ್ ಕೀ ಕೂಡ ಇದೆ, F5 ಅಂತ. ಸೊ ಆ್ಯಸ್ ನೀವು ಆ್ಯಡ್ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ವೆರಿ ನೆಕ್ಸ್ಟ್ ನಿಮಗೆ ಪಾರ್ಟಿ ನೇಮ್ಗೆ ಬರುತ್ತೆ. ಅಲ್ಲಿ ಡಿಫಾಲ್ಟಾಗಿ ಕ್ಯಾಶ್ ಅಕೌಂಟ್ ಅಂತ ಸೆಲೆಕ್ಟ್ ಇರುತ್ತೆ. ಇನ್ ಕೇಸ್ ನೀವೀಗ ಕ್ಯಾಶ್ ಬಿಲ್ ಮಾಡಲಿಕ್ಕೆ ಹೋಗ್ತಿದ್ರೆ ಪಾರ್ಟಿ ನೇಮಲ್ಲಿ ಕ್ಯಾಶ್ ಬಿಲ್ ಅಂತಲೇ ಸ್ಪೆಸಿಫೈ ಮಾಡಬೇಕು. ಇನ್ ಕೇಸ್ ನಿಮಗೆ ಕ್ರೆಡಿಟ್ ಬಿಲ್ ಮಾಡಬೇಕಂತ ಇದ್ದರೆ ಈ ಪಾರ್ಟಿ ನೇಮ್ ಫೀಲ್ಡಲ್ಲಿ ಒಂದು ಸ್ಪೇಸ್ ಬಾರ್ ಕೊಡಿ. ಆಗ ಒಂದು ನಿಮಗೆ ಅಕೌಂಟಿದ್ದು ಲಿಸ್ಟ್ ಬರುತ್ತೆ. ನೀವು ಎಷ್ಟೆಲ್ಲ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಾ ಸಂಡ್ರೆ ಡೆಟಾರ್ಸ್ ಅಂಡರಲ್ಲಿ, ಆ ಎಲ್ಲ ಅಕೌಂಟಿದ್ದು ಲಿಸ್ಟ್ ಬರುತ್ತೆ. ಆ ಲಿಸ್ಟಿಂದ ನೀವು ಆ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇನ್ ಕೇಸ್ ಈ ಲಿಸ್ಟಲ್ಲಿ ನಿಮ್ಮದು ಆ ಪಾರ್ಟಿ ಇಲ್ಲದಿದ್ದರೆ, ಬಿಲ್ ಮಾಡಲಿಕ್ಕೆ ಹೋಗಿರುವಂಥ ಪಾರ್ಟಿ ಇಲ್ಲದಿದ್ದರೆ, ನೀವು ಕೀಬೋರ್ಡಲ್ಲಿ ಕಂಟ್ರೋಲ್ F3 ಅಂತ ಕೊಟ್ಟರೆ ನಿಮಗೆ ಆ ಹೊಸ್ತು ಅಕೌಂಟ್ ಕ್ರಿಯೇಟ್ ಮಾಡೋ ಆಪ್ಷನ್ ತೋರಿಸುತ್ತೆ. ಅಲ್ಲಿ ನೀವು ಆ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಸೊ ನಾನೀಗ ಎಕ್ಸಾಂಪಲ್ಗೆ ಮಹೇಶ್ ಟ್ರೇಡರ್ಸ್ ಅಂತ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ, ಐ ಮೀನ್ ಸಾರಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ನೀವು ಪಾರ್ಟಿ ನೇಮ್ ಸೆಲೆಕ್ಟ್ ಮಾಡಿದ ಕೂಡಲೇ, ಅಲ್ಲಿಂದ ಎಂಟರ್ ಕೊಟ್ಟ ಕೂಡಲೇ ನಿಮಗೆ ಕೆಳಗೆ ಐಟಮ್ ಸೆಲೆಕ್ಟ್ ಮಾಡಲಿಕ್ಕೆ ಬರುತ್ತೆ. ಸೊ ಐಟಮ್ ಸೆಲೆಕ್ಟ್ ಮಾಡುವಾಗ ನೀವು ಈ ರೀತಿ ಸರ್ಚ್ ಲಿಸ್ಟ್ ಬರುತ್ತೆ. ಈ ಸರ್ಚ್ ಲಿಸ್ಟಲ್ಲಿ ನೀವು ಐಟಮ್ ಮಾಸ್ಟರಲ್ಲಿ ಯಾವುದೆಲ್ಲ ಐಟಮ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಇಟ್ಟಿದ್ದೀರೋ ಆ ಎಲ್ಲ ಐಟಮ್ ತೋರಿಸುತ್ತೆ. ಇಲ್ಲಿ ನಿಮಗೆ ನೀವು ಮಾಡಲಿಕ್ಕೆ ಹೋಗಿರುವಂತಹ ಪಾರ್ಟಿ ಯಾವುದೆಲ್ಲ ಐಟಮ್ಸನ್ನು ನಿಮ್ಮಿಂದ ಪರ್ಚೇಸ್ ಮಾಡಿದ್ದಾರೆ ಆ ಐಟಮ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಫಾರ್ ಎಕ್ಸಾಂಪಲ್, ನಾನೀಗ ಡೈರಿ ಮಿಲ್ಕ್ ಸಿಲ್ಕ್ 150 g ಅಂತ ಒಂದು ಐಟಮನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನೀವು ಎಂಟರ್ ಕೊಟ್ಟ ಕೂಡಲೇ ನಿಮಗೆ ಟ್ರಾನ್ ಕ್ವಾಂಟಿಟಿ ಅಂತ ಕಾಲಮ್ಗೆ ಎಂಟರ್ ಹೋಗುತ್ತೆ. ಈ ಟ್ರಾನ್ ಕ್ವಾಂಟಿಟಿ ಅನ್ನೋದು ಏನಂದರೆ, ಈಗ ನೀವು ಸೆಲೆಕ್ಟ್ ಮಾಡಿರುವಂಥ ಐಟಮ್ ಆ ಪಾರ್ಟಿ ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದಾರೆ ಆ ಕ್ವಾಂಟಿಟಿಯನ್ನು ನೀವು ಈ ಟ್ರಾನ್ ಕ್ವಾಂಟಿಟಿ ಅಂತ ಕಾಲಮಲ್ಲಿ ಸ್ಪೆಸಿಫೈ ಮಾಡಿದರೆ ಆಯಿತು. ನಾನು ಫಾರ್ ಎಕ್ಸಾಂಪಲ್ಗೆ 2 ಅಂತ ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ದೇನೆ. ಸೊ ವೆರಿ ನೆಕ್ಸ್ಟ್ ನೀವು ಈ ಕಾಲಮಿಂದ ಎಂಟರ್ ಕೊಟ್ಟ ಕೂಡಲೇ ನಿಮಗೆ ಅಮೌಂಟ್ ಅಂತ ರೇಟ್ ಪ್ಲಸ್ ಟ್ಯಾಕ್ಸ್ ಕಾಲಮ್ ಅಂತ ಕಾಲಮ್ಗೆ ಎಂಟರ್ ಹೋಗುತ್ತೆ. ಅಲ್ಲಿ ಡಿಫಾಲ್ಟಾಗಿ ನೀವು ನೋಡ್ಬೋದು 150 ಅಂತ ಸೆಲೆಕ್ಟ್ ಆಗಿದೆ. ಇದು ಏನಂದರೆ, ಈಗ ನೀವು ಇಲ್ಲಿ ಐಟಮ್ ಸೆಲೆಕ್ಟ್ ಮಾಡಿರ್ತೀರಲ್ವ, ಆ ಐಟಮಿಗೆ ಐಟಮನ್ನು ನೀವು ಕ್ರಿಯೇಟ್ ಮಾಡುವಾಗ ಎಷ್ಟು ಆ ಐಟಮ್ ಇದು ಸೇಲ್ ರೇಟ್ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ ಸ್ಪೆಸಿಫೈ ಮಾಡಿರ್ತೀರೋ ಆ ಐಟಮ್ ಇಲ್ಲಿ ಆ ರೇಟ್ ಇಲ್ಲಿ ಲೋಡ್ ಆಗುತ್ತೆ. ಇಲ್ಲಿ ನೀವು ರೇಟ್ ಚೇಂಜ್ ಕೂಡ ಮಾಡ್ಬೋದು. ಇನ್ ಕೇಸ್ ಆ ಪಾರ್ಟಿಗೆ 150 ಅಲ್ಲ, ಅದಕ್ಕಿಂತ ಜಾಸ್ತಿ ಅಥವಾ ಕಮ್ಮಿ ರೇಟ್ ಇದ್ದರೆ ಅದನ್ನು ನೀವು ಇಲ್ಲಿ ಮ್ಯಾನ್ಯಲಿ ಕೂಡ ಕೊಡ್ಬೋದು. ನಾನೀಗ ಫಾರ್ ಎಕ್ಸಾಂಪಲ್ಗೆ 160 ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೇನೆ. ಈ ರೀತಿ ನೀವು ಕೂಡ ಆ ಐಟಮ್ ಇದ್ದು ರೇಟನ್ನು ಚೇಂಜ್ ಮಾಡ್ಕೋಬೋದು. ಸೊ ಈ ಐಟಮ್ ಸೇವ್ ಆಗಬೇಕಂತ ಇದ್ದರೆ ನೀವು ಕಂಪ್ಲೀಟ್ ಎಂಟರ್ ಕೊಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಐಟಮ್ ಇಲ್ಲಿ ಎಂಟರ್ ಕಂಪ್ಲೀಟ್ ಸೇವ್ ಆಗಿದೆ. ಸೊ ಐಟಮ್ ಇದು ಡೀಟೇಲನ್ನು ನೀವಿಲ್ಲಿ ನೋಡ್ಬೋದು. ಕೆಳಗೆ ಟೋಟಲ್ ಎಷ್ಟಾಗಿರುತ್ತೆ, ಅದರಲ್ಲಿ ಓವರ್ ಹೆಡ್ ಎಲ್ಲ ಎಷ್ಟಾಗಿರುತ್ತೆ, ಟೋಟಲ್ ಗ್ರ್ಯಾಂಡ್ ಟೋಟಲ್ ಎಷ್ಟಾಗಿರುತ್ತೆ ಅಂತ ಇಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸುತ್ತೆ. ಸೊ ಇದರದ್ದು ಟ್ಯಾಕ್ಸ್ ಡೀಟೇಲ್ ಏನಾದರೂ ನೋಡಬೇಕಂತ ಇದ್ದರೆ ನೀವು ಡಿಸ್ಕೌಂಟ್ ಆ್ಯಂಡ್ ಓವರ್ ಹೆಡ್ ಟ್ಯಾಬ್ಗೆ ಕ್ಲಿಕ್ ಮಾಡಿದರೆ ನಿಮಗೆ ಆ ಐಟಮಿಗೆ ಇಷ್ಟು ಟ್ಯಾಕ್ಸ್ ಅಪ್ಲೈ ಆಗಿರುತ್ತೆ ಅದರದ್ದು ಡೀಟೇಲ್ ತೋರಿಸುತ್ತೆ. ಅದೇ ರೀತಿ ನೀವು ಅಕೌಂಟ್ ವೋಚರ್ ಡೀಟೇಲ್ ಟ್ಯಾಬ್ಸ್ ನೋಡ್ಬೋದು. ಆ ಟ್ಯಾಬ್ ಏನಂದರೆ, ಈಗ ಪ್ರತಿಯೊಂದು ಇನ್ವಾಯ್ಸ್ ಜನ್ರೇಟ್ ಆಗುವಾಗ ಕೂಡ ಬ್ಯಾಕೆಂಡಲ್ಲಿ ಒಂದು ವೋಚರ್ ಜನ್ರೇಟ್ ಆಗುತ್ತೆ. ಆ ವೋಚರ್ ಇದು ಡೀಟೇಲ್ ಇಲ್ಲಿ ಬರುತ್ತೆ. ಸೊ ಯಾವುದೇ ಒಂದು ಸೇಲ್ ಬಿಲ್ ಈಗ ಐಟಮ್ ಆ್ಯಡ್ ಮಾಡಿದ ನಂತರ ಸೇವ್ ಆಗಬೇಕಂತ ಇದ್ದರೆ ನೀವು ಈ ಸೇವ್ ಬಟನ್ಗೆ ಕ್ಲಿಕ್ ಮಾಡಲೇಬೇಕಾಗತ್ತೆ. ಈ ಸೇವ್ ಬಟನ್ಗೆ ಶಾರ್ಟ್ಕಟ್ ಕೀ ಕೂಡ ಇದೆ, F8 ಅಂತ. ಕ್ಯಾನ್ಸಲ್ ಮಾಡಬೇಕಿದ್ರೆ ಕ್ಯಾನ್ಸಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಅದರ್ವೈಸ್ ನೀವು F9 ಕೊಡುವ ಮೂಲಕ ಕ್ಯಾನ್ಸಲ್ ಮಾಡ್ಬೋದು. ಬಿಕಾಸ್ F9 ಅನ್ನೋದು ಶಾರ್ಟ್ಕಟ್ ಕೀ ಆಗಿರುತ್ತೆ ಕ್ಯಾನ್ಸಲ್ ಮಾಡೋದು. ನಾನೀಗ ನಿಮಗೆ ಒಂದು ಕ್ರೆಡಿಟ್ ಬಿಲ್ ಮಾಡೋದು ತೋರಿಸಿದ್ದೇನೆ. ಇನ್ ಕೇಸ್ ನಿಮಗೆ ಕ್ಯಾಶ್ ಬಿಲ್ ಮಾಡಬೇಕಂತ ಇದ್ದರೆ ನೀವು ಆ್ಯಡ್ ಅಂತ ಕೊಡ್ತೀರಲ್ಲ, ಅಲ್ಲಿ ನಿಮಗೆ ಡಿಫಾಲ್ಟಾಗಿ ಕ್ಯಾಶ್ ಅಂತ ಸೆಲೆಕ್ಟ್ ಆಗಿರುತ್ತೆ.
ಸೊ ಪಾರ್ಟಿ ನೇಮಲ್ಲಿ ಯಾವಾಗಲೂ ಕ್ಯಾಶ್ ಅಂತ ಇರಬೇಕು ಕ್ಯಾಶ್ ಬಿಲ್ ಮಾಡುವಾಗ. ಇನ್ ಕೇಸ್ ನಿಮಗೆ ಆ ಕ್ಯಾಶ್ ಬಿಲ್ಲಿಗೆ ಆ ಪಾರ್ಟಿದು ಹೆಸರು ಸ್ಪೆಸಿಫೈ ಮಾಡಬೇಕಂತ ಇದ್ದರೆ, ನೀವಿಲ್ಲಿ ಓಚೋ ಡೀಟೇಲ್ ಅಂತ ಟ್ಯಾಬ್ ಉಂಟಲ್ಲ, ಆ ಟ್ಯಾಬ್ಗೆ ಕ್ಲಿಕ್ ಕೊಡುವ ಮೂಲಕ ಇಲ್ಲಿ ಮೇಲಿಂಗ್ ನೇಮ್ ಅಂತ ಫೀಲ್ಡಲ್ಲಿ ಸ್ಪೇಸ್ ಬಾರ್ ಕೊಟ್ಟರೆ ನಿಮಗೆಲ್ಲ ಅಡ್ರೆಸ್ಸಿದ್ದು ಡೀಟೇಲ್ ಬರುತ್ತೆ. ಆ ಲಿಸ್ಟಿಂದ ಆ ಪಾರ್ಟಿ ಹೆಸರನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇನ್ ಕೇಸ್ ಆ ಲಿಸ್ಟಲ್ಲಿ ಇಲ್ಲದಿದ್ದರೆ ಇಲ್ಲಿ ನ್ಯೂ ಅಡ್ರೆಸ್ ಅಂತ ಒಂದು ಲಿಂಕ್ ಹೈಲೈಟ್ ಆಗ್ತಾ ಇದೆಯಲ್ಲ, ಆ ಲಿಂಕ್ಗೆ ಕ್ಲಿಕ್ ಮಾಡಿ ನೀವು ಆ ಪಾರ್ಟಿ ಹೆಸರನ್ನು ಇಲ್ಲಿ ಮ್ಯಾನ್ಯುವಲಿ ಟೈಪ್ ಮಾಡುವ ಮೂಲಕ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಈ ರೀತಿ ನೀವು ಕ್ಯಾಶ್ ಬಿಲ್ಲನ್ನು ಮಾಡಬಹುದು. ಸೊ ಇದು ಕ್ಯಾಶ್ ಬಿಲ್ ಮಾಡುವ ಮೆಥಡ್. ಇನ್ ಕೇಸ್ ನಿಮಗೆ ಮಾಡಿರುವಂತಹ ಸೇಲ್ಸ್ ಬಿಲ್ಲಿದ್ದು ಡೇಟ್ ಏನಾದರೂ ಚೇಂಜ್ ಮಾಡಬೇಕಿದ್ರೆ, ನೀವಿಲ್ಲಿ ಓಚೋ ಡೇಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಹೈಲೈಟ್ ಆಗ್ತಾ ಆ ಡೇಟ್ ಡಿಸ್ಪ್ಲೇ ಆಗ್ತಿದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಸೆಲೆಕ್ಟ್ ಡೇಟ್ ಅಂತ ಬರುತ್ತೆ. ಅದರಲ್ಲಿ ನೀವು ಆ ಬಿಲ್ ಯಾವ ಡೇಟ್ಗೆ ಆಗಬೇಕು ಆ ಡೇಟನ್ನು ಸೆಲೆಕ್ಟ್ ಮಾಡಿದರೆ ಆಯಿತು. ಡಿಫಾಲ್ಟಾಗಿ ಏನು ಸಿಸ್ಟಮ್ ಡೇಟ್ ಇರುತ್ತೋ ಆ ಡೇಟೇ ತಗೊಳ್ಳುತ್ತೆ ಇನ್ವೆಸ್ಟ್ ಮಾಡುವಾಗ. ಚೇಂಜ್ ಮಾಡಬೇಕಂತ ಇದ್ದದಲ್ಲಿ ನೀವು ಈ ರೀತಿ ಚೇಂಜ್ ಮಾಡ್ಕೋಬಹುದು. ಸೊ ಇದು ಒಂದು ಬೇಸಿಕ್ ಸೇಲ್ಸ್ ಇನ್ವಾಯ್ಸನ್ನು ಹೇಗೆ ಮಾಡ್ಬೋದಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇನ್ ಕೇಸ್ ನಿಮಗೆ ಈ ಇನ್ವಾಯ್ಸ್ ಮಾಡೋದ್ರಲ್ಲಿ ಏನಾದರೂ ಡೌಟ್ ಅಥವಾ ಕನ್ಫ್ಯೂಷನ್ಸ್ ಅಥವಾ ಏನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ನೀವು ನಮ್ಮ ಕಸ್ಟಮರ್ ಕೇರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಸ್ಟಮರ್ ಕೇರಿದ್ದು ನಂಬರ್ಸ್ ಗೊತ್ತಿಲ್ಲ ಅಂತ ಇದ್ದರೆ ನೀವು ಇಲ್ಲಿ ಹೆಲ್ಪ್ ಅಂತ ಆಪ್ಷನ್ಗೆ ಕ್ಲಿಕ್ ಮಾಡಿ, ಅದರಲ್ಲಿ ಎಬೌಟ್ ಸಾರ ಬಿಮೇಟ್ ಅಂತ ಇರುತ್ತೆ, ಆಪ್ಷನ್ಗೆ ಕ್ಲಿಕ್ ಮಾಡಿ ಆಗ ನಿಮಗೆ ಎಬೌಟ್ ಸಾರ ಬಿಮೇಟ್ ಅಂತ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನೀವು ನೋಡ್ಬೋದು ಫಾರ್ ಸಪೋರ್ಟ್ ಅಂತ ನಮ್ಮದು ನಂಬರ್ ಡಿಸ್ಪ್ಲೇ ಆಗಿರುತ್ತೆ ಕಸ್ಟಮರ್ ಕೇರಿದ್ದು. 8722033366 ಇದು ನಮ್ಮದು ಕಸ್ಟಮರ್ ಕೇರಿದ್ದು ನಂಬರ್. ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನೀವು ನಿಮ್ಮ ಇಶ್ಯೂವನ್ನು ಕ್ಲಿಯರ್ ಮಾಡ್ಕೋಬಹುದು ಅಥವಾ ಡೌಟ್ಸನ್ನು ಕ್ಲಾರಿಫೈ ಮಾಡ್ಬೋದು. ಅಥವಾ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ನೀವು ಆನ್ಲೈನ್ ಟಿಕೆಟ್ ಕೂಡ ರೈಸ್ ಮಾಡ್ಬೋದು. ಅಂದರೆ ಇಲ್ಲಿ ಆನ್ಲೈನ್ ಟಿಕೆಟ್ ರೈಜ್ ಅಂತ ಆಪ್ಷನ್ ಇದೆ, ಆಪ್ಷನ್ಗೆ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಕ್ವಿರಿಯನ್ನು ನೀವು ಅಲ್ಲಿ ಟೈಪ್ ಮಾಡ್ಬೋದು. ಆಗ ಅದು ನಿಮ್ಮದು ಕ್ವೆರಿ ನಮ್ಮ ಕಸ್ಟಮರ್ ಕೇರಲ್ಲಿ ರಿಜಿಸ್ಟರ್ ಆಗುತ್ತೆ ಮತ್ತು ನಮ್ಮ ಕಸ್ಟಮರ್ ಕೇರಿಂದ ನಿಮಗೆ ಕಾಲ್ ಬರುತ್ತೆ. ಸೊ ಈ ರೀತಿ ಕೂಡ ನೀವು ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಬೋದು. ಥ್ಯಾಂಕ್ ಯು.